ಹರಿಕೃಷ್ಣ ಬಂಟ್ವಾಳರವರು ಹೇಳಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ ನಾವು. ಯಾಕಂತ ಹೇಳಿದರೆ ರಮಾನಾಥರಾಯ್ಗಳು ಬಂಟ್ವಾಳ ಕ್ಷೇತ್ರದಲ್ಲಿ ಪ್ರತಿ ದಿನವೂ ಕೂಡ ಸಂಚರಿಸತಕ್ಕಂಥವರು ವ್ಯಕ್ತಿ, ಯಾವುದೇ ರೀತಿ ಆಯಾಸ ಇಲ್ಲದೆ ಸಂಚರಿಸ್ತಾರೆ. ಮೊನ್ನೆ ಅವರ ಕೃಷ್ಣ ಬಂಟ್ವಾಳರವರು ವಿವಾದಾತ್ಮಕ ಹೇಳಿಕೆಯನ್ನು ನಿರಂತರ ನೀಡುವಂಥದ್ದು ತಪ್ಪು. ಒಬ್ಬ ನಮ್ಮ ಸಮಾಜದವರು ಮುಖಂಡರಾಗಿದ್ದುಕೊಂಡು ಏನು ಗೆಜ್ಜೆಗಿರಿಯ ಸಂದರ್ಭದಲ್ಲಿ ಅಲ್ಲಿ ಒಂದು ವಿವಾದ ಸೃಷ್ಟಿ ಮಾಡಿಕೊಂಡ್ರು, ಕುದ್ರೋಳಿಯಲ್ಲಿ ಕುದ್ರೋಳಿ ಒಂದು ರೀತಿಯ ವಿವಾದ ಸೃಷ್ಟಿ ಮಾಡಿಕೊಳ್ತಾರೆ, ಪದ್ಮರಾಜರವರು ನಾರಾಯಣ ಗುರುಗಳ ಬಗ್ಗೆ ಒಂದು ಏನಾದರೂ ವಾಕ್ಯ ಮಾಡಿದರೆ ಅದನ್ನು ಅವರ ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ. 15 ವರ್ಷಗಳ ಕಾಲ ಒಂದು ಮಂತ್ರಿ ಆಗಿದ್ದಂಥ ವ್ಯಕ್ತಿಯನ್ನು ಈ ಸಾಮಾನ್ಯ ಒಬ್ಬ BJP ನಾಯಕರಾಗಿರ್ತಕ್ಕಂಥ ಹರಿಕೃಷ್ಣ ಬಂಟ್ವಾಳರವರು ಈ ರೀತಿ ಅವರನ್ನು ವ್ಯಂಗ್ಯವಾಡೋದು ತಪ್ಪು. ರಮಾನಾಥರಾಯ್ಯವರ ಈ ಸಲದ ಗೆಲುವು ನಿಶ್ಚಿತ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ರಾಜ್ಯ ಸರ್ಕಾರದಲ್ಲಿ ಈ ಸಲ ಆಡಳಿತ ಮಾಡ್ತದೆ. ಏನು ನಿವೃತ್ತಿ ಅಂತ ಏನು ಘೋಷಿಸಿದ್ದೀರಾ? ನೀವು ಮುಂದಿನ ದಿನಗಳಲ್ಲಿ ನಿವೃತ್ತಿ ಘೋಷಿಸುವುದು ಶತ ಸಿದ್ಧ ಅಂತ ಹೇಳಿದ್ರು. ನೋಡಿ, ಹಣ ಕೊಡಲಿಕ್ಕೆ ಪ್ರಯೋಜನ ಇಲ್ಲ, ಅನ್ನ ಕೊಡುವಂಥ ಕಾರ್ಯಕ್ರಮ ಇಡೀ ರಾಜ್ಯ ಮಟ್ಟದ ಎಲ್ಲ ಕಡೆಗೆ ಅನ್ನ ಕೊಡ್ತಿದ್ರು. ಅದನ್ನು ಆದ್ರ ಮೂಲಕ ಬಿಸಿ ಊಟ ಮೂಲಕ ಕಾರ್ಯಕ್ರಮ ಮಾಡಬಹುದು, ಕೊಡಬಹುದು. ದೇವಸ್ಥಾನದ ಹುಂಡಿ ಹಣ ಕೊಡುವಂಥ ವಿಚಾರ ಎಲ್ಲಿ ಆಕ್ಟಲ್ಲಿಲ್ಲ. ಆ ಧಾರ್ಮಿಕ ಪರಿಷತ್ ಇರುವಾಗ ನಾವು ಮಾಡಿಸಿದ್ದೇವೆ. ಅದನ್ನು ರಮಾನಾಥರಾಯ ಹೆಗಲ ಮೇಲೆ ಹಾಕಿ ಸುಮ್ಮನೆ ಅಪಪ್ರಶ್ನೆ ಬೇಕೆ ದಾಟು ಇರಲಿ. ನಮ್ಮ ಸ್ವಾತಂತ್ರ್ಯ ದಿವಸ ನಡೆಯುವಂಥ ಬೆಂಗಳೂರಲ್ಲಿ ಆದ ಕಾರ್ಯಕ್ರಮ ಇಲ್ಲಿ ಆಗಲಿ, ಎಷ್ಟು ಇಲ್ಲಿ ನಮ್ಮ ಮಾನ್ಯ ಒಂದು ಕಾರ್ಯಕ್ರಮ ಇತ್ತು. ವ್ಯಕ್ತಿಯ ಬಗ್ಗೆ ಮನುಷ್ಯ ಇವತ್ತಿದ್ದನ್ನು ನಾಳೆ ಎಲ್ಲಿ ಹೇಳ್ತಾನಂತ ಯಾರಿಗೆ ಗೊತ್ತಿಲ್ಲ. ಮತ್ತೆ ಯಾಕೆ ನಮಗೆ ಮತ್ತೊಬ್ಬರ ಬಗ್ಗೆ, ಆರೋಗ್ಯದ ಬಗ್ಗೆ ಸರಿಯಾಗಿ ಜೀವದಲ್ಲಿದ್ದವರು ಇವತ್ತಿದ್ದ ಮರುದಿವಸ ಇರುವುದಿಲ್ಲ. ಅದೆಲ್ಲ ಒಳ್ಳೆಯ ವಿಚಾರ ಅಲ್ಲ. ಆತ್ಮೀಯರೇ, 2 ದಿನಗಳ ಮೊದಲು BJP ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಶ್ರೀಯುತ ಹರಿಕೃಷ್ಣ ಬಂಟ್ವಾಳರವರು ರಮಾನಾಥರಾಯ್ಯವರ ಬಗ್ಗೆ ಕೆಲವೊಂದು ಶಬ್ದಗಳನ್ನು ಹೇಳಿರ್ತಕ್ಕಂಥದ್ದು. ರಮಾನಾಥರಾಯ್ಗಳು ಏನು ನಾರಾಯಣ ಗುರುಗಳನ್ನು ರಾಜಕೀಯಕ್ಕೆ ಉಪಯೋಗ ಮಾಡ್ತಾರೆ ಅನ್ನತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ಆತ್ಮೀಯ ಬಂಧುಗಳೇ, ಯಾರಿಗೂ ಕೂಡ ನಾರಾಯಣ ಗುರುಗಳನ್ನು ರಾಜಕೀಯಕ್ಕೆ ಉಪಯೋಗ ಮಾಡತಕ್ಕಂಥ ಅನಿವಾರ್ಯತೆ ಇಲ್ಲ. ಆದರೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಪರೇಡ್ನಲ್ಲಿ ನಾರಾಯಣ ಗುರುಗಳ ಒಂದು ಸ್ತಬ್ಧ ಚಿತ್ರವನ್ನು ಮಾಡಲಿಕ್ಕೆ ಅವಕಾಶ ನಿರಾಕರಣೆ ಮಾಡಿದಾಗ ನಮ್ಮ ಜಿಲ್ಲೆಯ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಒಟ್ಟು ಸೇರಿ ನಾವು ಕಂಕನಾಡಿ ಗರುಡಿಯಲ್ಲಿ ಅಂದಾಜು ಒಂದು 100 ಸಂಘಟನೆಗಳಿಗಿಂತಲೂ ಹೆಚ್ಚು ಜನ ಒಟ್ಟು ಸೇರಿ ಇದನ್ನು ಪ್ರತಿಭಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆವು. ಇದರ ಪಕ್ಷದ ನೆರಳಲ್ಲಿ ಯಾವುದು ಮಾಡಲಿಲ್ಲ. ಪಕ್ಷದ ಎಲ್ಲ ಮುಖಂಡರು, ಹಿಂದುಳಿದ ವರ್ಗದೆಲ್ಲ ಪ್ರಮುಖರು, ವಿವಿಧ ಸಂಘಟನೆಗಳು ಒಟ್ಟು ಸೇರಿ ಇದನ್ನು ಪ್ರತಿಭಟಿಸಿ ಆ ದಿನ ಒಂದು ಕಾರ್ಯಕ್ರಮವನ್ನು ಮಾಡಿದೆವು. ಅದಕ್ಕೆ ರಮಾನಾಥರಾಯ್ಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ತಪ್ಪು ನಿಜಕ್ಕೂ ಕೂಡ ಬಿಲ್ಲವ ಸಮಾಜಕ್ಕೆ ನಾರಾಯಣ ಗುರುಗಳ ತತ್ವ ಸಿದ್ಧಾಂತವನ್ನು ಏನು ಅನುಕರಿಸಿರ್ತಕ್ಕಂಥ ಸಮಾಜಕ್ಕೆ ಮಾಡಿದಂಥ ಒಂದು ತಪ್ಪು ಅಂಥೇಳಿ ನಾವೆಲ್ಲರೂ ಅದನ್ನು ಪ್ರತಿಭಟಿಸಿದ್ದೆವು. ಅದೇ ರೀತಿ ಮೊನ್ನೆ ನಾರಾಯಣ ಗುರುಗಳ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಆಚರಿಸಬೇಕು ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕುದ್ರೋಳಿಯಲ್ಲಿ ಮಾಡಬೇಕಂಥೇಳಿ ನಮ್ಮ ಕುದ್ರೋಳಿ ದೇವಸ್ಥಾನದ ಖಜಾಂಜಿ ಆಗಿರ್ತಕ್ಕಂಥ ಪದ್ಮರಾಜರವರು ಹೇಳಿದಾಗ ಅದನ್ನು ಕುದ್ರೋಳಿ ದೇವಸ್ಥಾನದಲ್ಲಿ ಕೇವಲ 100 ಜನ ಮಾತ್ರ ಸೇರಬಹುದು, ಅದನ್ನು ಒಂದು ಪ್ರೈವೇಟ್ ಹಾಲಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅದರ ವಿರುದ್ಧ ರಮಾನಾಥರಾಯ್ಯವರು ಮಾತನಾಡಿದರು. ಅದೇ ರೀತಿ ರಮಾನಾಥರಾಯ್ಯರ ಏನು ದೇಹದ ಬಗ್ಗೆ ಅಥವಾ ಅವರು ನಡೆದಾಡುವ ಬಗ್ಗೆ ಮತ್ತು ಅವರ ವಯಸ್ಸಿನ ಬಗ್ಗೆ ಭಾಳಷ್ಟು ಕೆಟ್ಟ ಶಬ್ದಗಳಿಂದ ಏನು ದೊಡ್ಡ ನಾಯಕರು ಆಗಿರ್ತಕ್ಕಂಥ ಅದೇ ರೀತಿ ಓರ್ವ ಬಿಲ್ಲವ ಮುಂದಾಳು ಆಗಿರ್ತಕ್ಕಂಥ ಏನು ಹರಿಕೃಷ್ಣ ಬಂಟ್ವಾಳರವರು ಹೇಳಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ ನಾವು. ಯಾಕಂತ ಹೇಳಿದರೆ ರಮಾನಾಥರಾಯ್ಗಳು ಬಂಟ್ವಾಳ ಕ್ಷೇತ್ರದಲ್ಲಿ ಪ್ರತಿ ದಿನವೂ ಕೂಡ ಸಂಚರಿಸತಕ್ಕಂಥವರು ವ್ಯಕ್ತಿ, ಯಾವುದೇ ರೀತಿ ಆಯಾಸ ಇಲ್ಲದೆ ಸಂಚರಿಸ್ತಾರೆ. ಮೊನ್ನೆ ಅವರ ಬಂಟ್ವಾಳ ವಿಧಾನಸಭಾ ವ್ಯಾಪ್ತಿಯಲ್ಲಿ ಒಂದು ಸ್ವಾತಂತ್ರ್ಯದ ನಡಿಗೆ ನಡೆದಿತ್ತು. ಅದರಲ್ಲಿ ಅವರು 16 ಕಿಲೋಮೀಟರ್ ನಡೆದಿದ್ದಾರೆ. ಬೆಂಗಳೂರಿನಲ್ಲಿ KPCCಯಲ್ಲಿ ಆಯೋಜಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡಿಗೆ ಇದ್ದಿತ್ತು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ, ಅವರು ಅಷ್ಟು ಅಲ್ಲಿ ಕೂಡ ನಡೆದಿದ್ದಾರೆ. ಏನು ಕ್ಷುಲ್ಲಕ ಕಾರಣ ನೀಡಿ ಅಪಹಾಸ್ಯ ಮಾಡುವಂಥದ್ದು ತೀವ್ರ ಖಂಡನೀಯ. ನಾವು ಇದನ್ನು ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತಾ ಇದ್ದೇವೆ. ಈ ಮಾತನ್ನು ಅವರು ಹಿಂದೆ ತಗೊಳ್ಬೇಕು. ರೈಗಳು ಈ ಸಲ ಗೆದ್ದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ ಅನ್ನತಕ್ಕಂಥದ್ದು ಏನಂತ ಹೇಳಿದರೆ ನಮ್ಮ ಹರಿಕೃಷ್ಣ ಬಂಟ್ವಾಳರವರು ಯಾವುದೇ ವೃತ್ತಿಯಲ್ಲಿಲ್ಲ, ಮತ್ತು ನಿವೃತ್ತಿಯಲ್ಲಿ ಆಗೋದು ಅಂತ ಹರಿಕೃಷ್ಣ ಬಂಟ್ವಾಳರವರು ಹೇಳಿರ್ತಕ್ಕಂಥ ಆ ಮಾತನ್ನು ನಾವು ಕೂಡ ಖಂಡಿಸ್ತೇವೆ. ಹರಿಕೃಷ್ಣ ಬಂಟ್ವಾಳರವರು ವಿವಾದಾತ್ಮಕ ಹೇಳಿಕೆಯನ್ನು ನಿರಂತರ ನೀಡುವಂಥದ್ದು ತಪ್ಪು.
ಒಬ್ಬ ನಮ್ಮ ಸಮಾಜದವರು ಮುಖಂಡರಾಗಿದ್ದುಕೊಂಡು ಏನು ಗೆಜ್ಜೆಗಿರಿಯ ಸಂದರ್ಭದಲ್ಲಿ ಅಲ್ಲಿ ಒಂದು ವಿವಾದ ಸೃಷ್ಟಿ ಮಾಡಿಕೊಂಡ್ರು, ಕುದ್ರೋಳಿಯಲ್ಲಿ ಕುದ್ರೋಳಿ ಒಂದು ರೀತಿಯ ವಿವಾದ ಸೃಷ್ಟಿ ಮಾಡಿಕೊಳ್ತಾರೆ, ಪದ್ಮರಾಜರವರು ನಾರಾಯಣ ಗುರುಗಳ ಬಗ್ಗೆ ಒಂದು ಏನಾದರೂ ವಾಕ್ಯ ಮಾಡಿದರೆ ಅದನ್ನು ಅವರ ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲದರಲ್ಲೂ ಕೂಡ ಒಂದು ಬಿಲ್ಲವ ಸಮಾಜವನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಿಸ್ತಕ್ಕಂಥ ಪ್ರಯತ್ನ ಅವರಿಂದ ಆಗ್ತಾ ಇದೆ. ದಯವಿಟ್ಟು ಅವರಂಥ ಒಬ್ಬರ ಹಿರಿಯರು ನಮ್ಮ ಸಮಾಜದ ಒಂದು ಅವರು ಮುಂದಾಳುವಾಗಿದ್ದುಕೊಂಡು ಇಂಥ ಮಾತುಗಳನ್ನಾಡದೆ ಎಲ್ಲರೊಂದಿಗೆ ಬೆರೆತು ಅವರು ಈ ಸಮಾಜಕ್ಕೆ ಒಂದು ಆದರ್ಶ ರೀತಿಯಲ್ಲಿ ಇರಲಿ ಅನ್ನತಕ್ಕಂಥದ್ದು ನಮ್ಮ ಒಂದು ಮೂಲ ಉದ್ದೇಶದಿಂದ ಅವರಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇವೆ. ಅವರು ಏನು ಜನಾರ್ದನ ಪೂಜಾರಿ ಮತ್ತು ನಳಿನ್ ಕುಮಾರ್ ಕಟೀಲ್ ಎರಡು ಬಾರಿ ಚುನಾವಣೆಗೆ ನಿಂತಾಗಲೂ ಕೂಡ ಜನಾರ್ದನ ಪೂಜಾರಿ ಅವರು ಒಟ್ಟಿಗೆ ಪ್ರಚಾರಕ್ಕೆ ಬರ್ತಾ ಇದ್ದವರು ಮಾನ್ಯ ಹರಿಕೃಷ್ಣ ಬಂಟ್ವಾಡರವರು. ಅವರು ಆ ಕಾಲದಲ್ಲಿ ಏನು ಮಾನ್ಯ ಈಗಿನ ಪ್ರಧಾನಮಂತ್ರಿಗಳಿದ್ದಾರೆ ಅವರನ್ನು ಬೇಕಾದಷ್ಟು ದೂರಿದ್ದಾರೆ. ಜನಾರ್ದನ ಪೂಜಾರಿ ವಿರುದ್ಧ ಅಭ್ಯರ್ಥಿ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲನ್ನು ಕೂಡ ಬೇಕಾದಷ್ಟು ದೂರಿದ್ದಾರೆ. ಇದನ್ನೆಲ್ಲ ನಾವು ಕೇಳಿದ್ದವರು, ನಾವು ಎಲ್ಲ ಸಭೆಗಳಲ್ಲಿ ಪಾಲ್ಗೊಳ್ತಾ ಇದ್ದರು. ಅಂಥ ವ್ಯಕ್ತಿ ಈ ಸಲ ರಾಜಕೀಯಕ್ಕೋಸ್ಕರ ಈ ರೀತಿಯ ಮಾತುಗಳನ್ನು ಆಡುವಂಥದ್ದು ಬಹಳ ಒಂದು ಕೆಟ್ಟ ಒಂದು ಮಾತು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದೇ ರೀತಿ ಬಂಟ್ವಾಳದ ಜನತೆ ಏನಿದೆ, ಈ ಸಲ ರಮಾನಾಥ್ ರೈಗಳು ಸೋತಿದ್ದರಿಂದ ಬಂಟ್ವಾಳದ ಜನ ಬಹಳಷ್ಟು ಪರಿತಪಿಸ್ತಾ ಇದ್ದಾರೆ. ಅಂಥ ಒಬ್ಬ ನಾಯಕ ನಮ್ಮ ಈ ಕ್ಷೇತ್ರಕ್ಕೆ ಬೇಕಿತ್ತು. ಅವರು ರಮಾನಾಥ್ ರೈಗಳು ಈ ವರ್ಷ ಬಂಟ್ವಾಳದಲ್ಲಿ ಗೆಲ್ಲುವಂಥದ್ದು ಶತ ಸಿದ್ಧ. ಯಾಕೆಂತ ಹೇಳಿದ್ರೆ ಅಲ್ಲಿನ ಈಗಿನ ಶಾಸಕರೇನಿದ್ದಾರೆ ಅವರು ವೈಯಕ್ತಿಕವಾಗಿ ಒಬ್ಬ ಉತ್ತಮ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ, ಅವರನ್ನು ಯಾವುದೇ ನಾವು ದೂರುವುದಿಲ್ಲ. ಆದರೆ ರಾಜಕೀಯಕ್ಕೆ ಬಂದಾಗ ರಮಾನಾಥ್ ರೈ ಮಾಡಿರ್ತಕ್ಕಂಥ ಕೆಲಸಕ್ಕೂ ಏನು ಇವರು ಈಗಿನ ರಾಜೇಶ್ ನಾಯಕ್ ಮಾಡಿರ್ತಕ್ಕಂಥ ಕೆಲಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. 100% ಅಭಿವೃದ್ಧಿಯನ್ನು ರಮಾನಾಥ್ ರೈಗಳು ಮಾಡಿದರೆ 10% ಅಭಿವೃದ್ಧಿಯನ್ನು ಮಾತ್ರ ನಮ್ಮ ಈಗಿನ ಶಾಸಕರು ಮಾಡಿರಬಹುದು. ಆ ಜನತೆ ಅವರಿಗೆ ಅರ್ಥ ಆಗ್ತಾ ಇದೆ. ವಿನಾಕಾರಣ ಕಳೆದ ಬಾರಿ ರಮಾನಾಥ್ ರೈನ ಸೋಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಕಲ್ಲಡ್ಕ ಶಾಲೆಯ ಒಂದು ಅಕ್ಕಿಯ ವಿಷಯದಲ್ಲಿ. ನಿಜಕ್ಕೂ ರಮಾನಾಥ್ ರೈ ಅವರು ಮಾಡಿದ್ರಲ್ಲಿ ಅದರಲ್ಲಿ ಏನು ತಪ್ಪಿಲ್ಲ. ಅವರು ಅಕ್ಕಿ ಕೊಡಬೇಡಿ ಅಂತ ಹೇಳಿಲ್ಲ. ಅವರು ಅಲ್ಲಿಂದ ತಿಂಗಳಿಗೆ 400,000 ರೂಪಾಯಿ ಏನು ದುಡ್ಡು ಬರ್ತಾ ಇತ್ತ ಅದನ್ನು ನಿಲ್ಲಿಸಬೇಕು, ಅಕ್ಕಿ ನಮ್ಮ ಸರ್ಕಾರದಿಂದ ಕೊಡ್ತೇವೆ ಅಂತ ಹೇಳಿದ್ದು. ಅದನ್ನು ಒಟ್ಟು ಸಮಾಜದಲ್ಲಿ ಅವರು ಸಮಾಜ ವಿರೋಧಿ, ಮಕ್ಕಳ ಹೊಟ್ಟೆಯ ಹಸಿವನ್ನು ಕಸಿದ್ರು, ಈ ರೀತಿಯೆಲ್ಲ ಹೇಳಿಕೊಂಡು ಅವರನ್ನು ಸೋಲಿಸ್ತಕ್ಕಂಥ ಪ್ರಯತ್ನ ಆಗಿದೆ. ಜನರು ಈಗಿನ ಸಂದರ್ಭದಲ್ಲಿ ರಮಾನಾಥ್ ರೈ ಅವರ ಕೆಲಸ ಏನು, ಅವರು ಮಾಡಿರ್ತಕ್ಕಂಥ ಒಂದು, ಈಗಲೂ ಕೂಡ ರಮಾನಾಥ್ ರೈ ಅವರು ಒಂದು ಸರ್ಕಾರಿ ಕಚೇರಿಗಳಿಗೆ ಒಂದು ಕೆಲಸಕ್ಕೆ ಫೋನ್ ಮಾಡಿದರೆ ಕ್ಷಣಾರ್ಧದಲ್ಲಿ ಕೆಲಸ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸಮಾಜ ಎಲ್ಲರೂ ಕೂಡ ಸಮಾಜದಲ್ಲಿ ರಮಾನಾಥ್ ರೈಗಳನ್ನು ಒಪ್ಪುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಂಥ ಒಬ್ಬ ನಾಯಕನನ್ನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ 6 ಬಾರಿ ಗೆದ್ದು 15 ವರ್ಷಗಳ ಕಾಲ ಒಂದು ಮಂತ್ರಿ ಆಗಿದ್ದಂಥ ವ್ಯಕ್ತಿಯನ್ನು ಈ ಸಾಮಾನ್ಯ ಒಬ್ಬ BJP ನಾಯಕರಾಗಿರ್ತಕ್ಕಂಥ ಹರಿಕೃಷ್ಣ ಬಂಟ್ವಾಡರವರು ಈ ರೀತಿ ಅವರನ್ನು ವ್ಯಂಗ್ಯವಾಡೋದು ತಪ್ಪು. ರಮಾನಾಥ್ ರೈ ಅವರ ಈ ಸಲದ ಗೆಲುವು ನಿಶ್ಚಿತ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ರಾಜ್ಯ ಸರ್ಕಾರದಲ್ಲಿ ಈ ಸಲ ಆಡಳಿತ ಮಾಡ್ತದೆ. ಏನು ನಿವೃತ್ತಿ ಅಂತ ಏನು ಘೋಷಿಸಿದ್ದೀರಾ, ನೀವು ಮುಂದಿನ ದಿನಗಳಲ್ಲಿ ನಿವೃತ್ತಿ ಘೋಷಿಸುವುದು ಶತ ಸಿದ್ಧ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಅದೇ ರೀತಿ ರಮಾನಾಥ್ ರೈ ಅವರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠಕ್ಕೆ ಸಹಕರಿಸಿದ್ದಾರೆ. ನಾರಾಯಣ ಗುರು ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಮಾಡಬೇಕಂತೇಳಿ ಕೂಡ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅಂಥ ವ್ಯಕ್ತಿ ಈ ಬಾರಿ ರಾಜಕೀಯಕ್ಕೋಸ್ಕರ ನಾರಾಯಣ ಗುರುಗಳನ್ನು ಉಪಯೋಗ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲ. ಈ ತಪ್ಪು ತಿಳುವಳಿಕೆ ನಿಮ್ಮಲ್ಲಿ ಇದ್ದರೆ ಹರಿಕೃಷ್ಣ ಬಂಟ್ವಾಳ ನಿಮ್ಮ ಮನಸ್ಸಿನಿಂದ ಅದನ್ನು ತೆಗೆದಾಕಿ ಏನು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗಬಾರ್ದು. ಸಮಾಜದಲ್ಲಿ ರಾಜಕೀಯ ಬರುತ್ತೆ ಹೋಗುತ್ತೆ, ವಿನಾಕಾರಣ ವಿವಾದಗಳನ್ನು ಸೃಷ್ಟಿ ಮಾಡಿಸಿಕೊಂಡು ಜನರ ನಡುವೆ ತೊಂದರೆ ಮಾಡುವಂಥದ್ದನ್ನು ದಯವಿಟ್ಟು ನಿಲ್ಲಿಸಬೇಕು. ನಾವು ವೈಯಕ್ತಿಕವಾಗಿ ನಮ್ಮ ಸಮಾಜದ ಮುಖಂಡರು, ನೀವು ನಿಮ್ಮಂಥ ಒಬ್ಬ ವ್ಯಕ್ತಿ ಇಂಥ ಮಾತನಾಡಿದರೆ ಸಮಾಜಕ್ಕೂ ಕೂಡ ಒಂದು ಬೇಸರ ಆಗುವಂಥದ್ದನ್ನು ಕಾಣ್ತೇವೆ ನಾವು. ದಯವಿಟ್ಟು ಇದನ್ನು ಸರಿಪಡಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ನಾರಾಯಣ ಗುರು ಜಯಂತಿಯ ಬಗ್ಗೆ ಮೊನ್ನೆಯಿಂದ ಎಲ್ಲ ಕಡೆ ಪ್ರೆಸ್ ಆಗ್ತಾ ಉಂಟು. ಹರಿಕೃಷ್ಣ ಬಂಟ್ವಾಳನ ಬಗ್ಗೆ, ಏಕೆಂದರೆ ನಾವು ಬೆಂಗಳೂರಲ್ಲಿ ಹೋಗಿ ಪ್ರೆಸ್ ಮಾಡೋದಾದರೆ ಬೇರೆ ವಿಚಾರ. ತಮಗೂ ಎಲ್ಲರಿಗೂ ಇಲ್ಲಿ ಸ್ಥಳೀಯವಾಗಿ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾರೆ, ಅವ್ರ ನಾಯಕರು ಕೂಡ ಇಲ್ಲಿ ಇದ್ದಾರೆ. ಪಕ್ಷದಲ್ಲಿರುವಾಗ ಅವರು ಏನು ಹೇಳಿಕೆ ಕೊಟ್ಟಿದ್ರು, ಈಗ ವಿರೋಧ ಪಕ್ಷದಲ್ಲಿ ಹೋಗಿ ಏನು ಹೇಳಿಕೆ ಕೊಡ್ತಾ ಇದ್ರು ಅಂತ ತಮಗೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅದನ್ನು ನಾವು ಪುನಃ ಹೇಳಬೇಕಂತ ಇಲ್ಲ. ಅದು ಅಂದು ಹೇಳ್ತಾರೆ, ಇದು ಇಂದು ಅಂತ ಹೇಳ್ತಾರೆ. ನಾರಾಯಣ ಗುರು ಜಯಂತಿ ರಾಜ್ಯ ಮಟ್ಟದಲ್ಲಿ ಅದನ್ನು ಆಚರಣೆ ಮಾಡಬೇಕಂತ ಮೂಲ ಕಾರಣ ಅದು ರಮಾನಾಥ್ ರೈ ಅವರು.
ರಮಣತ್ರಯ ಅವರು ಸಜೀಪ ಮೂಡ ಸಂಜೀವ ಪೂಜಾರಿ ಅವರ ಅಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಜೀಪದಲ್ಲಿ ನಾರಾಯಣ ಗುರು ಮಂದಿರ ಉದ್ಘಾಟನೆಗೆ ಬರುವುದನ್ನು ಕರ್ಕೊಂಡು ಬಂದದ್ದು, ಅವರನ್ನು ಆಹ್ವಾನ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನ್ನು ಮಾಡಿಸಿದ್ದು ರಮಣತ್ರಯ ಅವರು. ಅದು ಮೊನ್ನೆ ಅವರು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ನಾನು ಕರೆಸಿದ್ದು ಬಂದಂತ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಇಲ್ಲ, ರಮಣತ್ರಯವರ ನೇತೃತ್ವದಲ್ಲಿ ನಿಯೋಗ ಹೋಗಿ ಸಿದ್ದರಾಮಯ್ಯನ್ನು ಇಲ್ಲಿಗೆ ಕರೆಸಿ ಉದ್ಘಾಟನೆ ಮಾಡುವ ಮೂಲಕ, ಅದಲ್ಲದೆ ನಮ್ಮ ಬಿಲ್ಲಾ ಮುಖಂಡರು ಎಲ್ಲ ಸೇರಿಕೊಂಡು ಕೊಟ್ಟದ್ದು ವಿಚಾರ ಏನಂದ್ರೆ ನಾರಾಯಣ ಗುರು ಜಯಂತಿಗೆ ರಜೆ ಕೊಡಲಿ ಅಂತ. ಅವರ ಒಂದೇ ಮಾತು, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಹೇಳಿದಂತ ಮಾತು, ನಿಮಗೆ ರಜೆ ಕೊಟ್ಟರೆ ಮನೆಯಲ್ಲೆಲ್ಲ ಕೂತ್ಕೊಂಡು ಮಲಗ್ತಾರೆ, ಅದನ್ನು ಜಿಲ್ಲಾ ವತಿಯಿಂದ ಜಿಲ್ಲಾಡಳಿತ ಮುಖಾಂತರವೇ ನಾವು ಆಚರಣೆ ಮಾಡುವ, ನಾರಾಯಣ ಗುರುಗಳ ಸಂದೇಶವನ್ನು ಮನಮುಟ್ಟುವ ರೀತಿಯಲ್ಲಿ ಎಲ್ಲ ಜಿಲ್ಲೆಗಳ ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಬೇಕಂತ ಹೇಳಿ ದೂರದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ನಮ್ಮ ರಮಣತ್ರಯ ಮೂಲಕ ಅದನ್ನು ಮಾಡಿಸಿದ್ದು. ಇವತ್ತು ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಒಂದು ಧ್ವನಿಯಾಗುವಂಥದ್ದು ಇದ್ದರೆ ಅದು ರಮಣತ್ರಯವರು. ಅವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿ ಎಲ್ಲ ಏನೇನೋ ಹೇಳ್ತಾ ಇದ್ದಾರೆ, ನಿಜವಾದ ಅಂಥ ವ್ಯಕ್ತಿ ಕೂಡ ಅಲ್ಲ, ನಾವು ಅದನ್ನು ಖಂಡಿಸುತ್ತೇವೆ. ಅದಲ್ಲದೆ ಇವತ್ತು ತಾವು ಕಲ್ಲಡ್ಕ ಇದರದ್ದು ಅಕ್ಕಿಯ ವಿಚಾರದಲ್ಲಿ, ನಾನು ಧಾರ್ಮಿಕ ಪರಿಷತ್ತು ರಾಜ್ಯದ ಧಾರ್ಮಿಕ ಪರಿಷತ್ತು ಇರುವಾಗ ನನ್ನ ನಮ್ಮ ಉಪಸ್ಥಿತಿಯಲ್ಲಿ ಅದು ಆದಂಥ ಘಟನೆ. ಯಾಕೆಂದರೆ ಅದನ್ನು ರಮಣತ್ರಯ ಅವರಿಗೆ ತೆಗೆಸುವ ವಿನಾಕಾರಣ ಅದನ್ನು ಹೋಲಿಕೆ ಮಾಡಿದರೆ 26/2006 ಶ್ರೀಧಾಮ ವಿದ್ಯಾಕೇಂದ್ರ ಕಲ್ಲಡ್ಕ, ಶ್ರೀದೇವಿ ವಿದ್ಯಾಕೇಂದ್ರ ಪುನಚ, ಇದಕ್ಕೆ ಬಟ್ಟೆ ಆಹಾರ ವಸತಿ ಅಂತ 460,000 ರೂಪಾಯಿ ಹಣ, ಹುಂಡಿಯ ಹಣ ಹೋಗ್ತಿತ್ತು. ಎಲ್ಲಿಗೆ? ತಿಂಗಳಿಗೆ. ಒಂದು ಸಮಯದಲ್ಲಿ ನಮಗೆ ನಮ್ಮ ಸಾಹೇಬರು ಕೇಳಿದರು, ನಮಗೆ ಒಂದು ಶಾಲೆಗೆ ಎಲ್ಲ ಏನು ಅಕ್ಕಿಯ ವ್ಯವಸ್ಥೆ ಕೊಡುವಂಥ ವಿಚಾರ ಇದ್ದರೆ ಅದು ತಿಳಿಸಿ ಅಂತ. ನಾನು ಹೇಳಿದೆ, ಆದರೆ ನಮಗೆ ಕಾನೂನಲ್ಲಿ ಅವಕಾಶ ಇದ್ದರೆ ನಾವು ನೋಡ್ತೇವೆ ಅಂತ ನಮ್ಮ ಮೀಟಿಂಗ್ ರಾಜ್ಯ ಧಾರ್ಮಿಕ ಮೀಟಿಂಗಲ್ಲಿ ನಾವು ರೆಸಲ್ಯೂಷನ್ ಮಾಡಿದ್ವಿ. ಆಗ ಕಮಿಷನರ್ ಹೇಳಿದರು, ನೋಡಿ ಇದೆಲ್ಲ ಇಲ್ಲ, ಆ ಹುಂಡಿ ಹಣ ಆ ಒಂದು ಖಾಸಗಿ ಶಾಲೆಗೆ ಕೊಡುವಂಥ ವಿಚಾರ ಯಾರಿಗೆ ಇಲ್ಲ, ಅದು ಇಲ್ಲ. ಆದರೆ ಇಲ್ಲದ್ರೆ ಆ್ಯಕ್ಟಲ್ಲಿ ಇಲ್ಲದ್ರೆ ಅದು ಬೇಡ ಅಂತ ಹೇಳಿ ನಾವು ಅಲ್ಲಿ ಮುಗಿಸಿಬಿಟ್ಟಿದ್ವಿ. ಆನಂತರ ಪುನಃ ನಮಗೆ ಬೇರೆಯವರು ಹೇಳಿದರು, ಇಲ್ಲ ಹೋಗ್ತಾ ಉಂಟು, ನೀವು ಅದನ್ನು ನೋಡಲಿ ಸರಿಯಾಗಿ ಅಂತ. ಆದರೆ ನೆಕ್ಸ್ಟ್ ಮೀಟಿಂಗಲ್ಲಿ ನಾನು ಅದನ್ನು ತೆಗೆದೆ, ನೋಡಲ್ಲಿ ವಿ ಇ ಒ ಇಒಗೆ ಎಲ್ಲ ಕೇಳುವಾಗ ಹೌದು ಅಂತ ಹೇಳಿದ್ವಿ 26/2006. ಹಾಗಾದರೆ ಆ್ಯಕ್ಟಲ್ಲಿ ಪ್ರೊವಿಜನ್ ಇಲ್ಲದಿದ್ದರೆ ಅದು ಹೇಗೆ ಹೋಗ್ತದೆ? ಬಾಕಿಯವ್ರನ್ನ ಈಗ ನಾನೊಬ್ಬನ ಶಾಲೆ ಮಾಡ್ತೇನೆ, ಮತ್ತೊಬ್ಬರು ಶಾಲೆ ಮಾಡ್ತೇನೆ, ಅವರಿಗೆಲ್ಲ ಹುಂಡಿ ಹಣ ಹೋಗುದಿದ್ರೆ ಅದಕ್ಕೆ ಸರ್ಕಲ್ ಇದರಲ್ಲಿ ಆ್ಯಕ್ಟಲ್ಲಿ ಪ್ರಯೋಜನ ಇಲ್ಲದ್ರೆ ಅದನ್ನು ಹೇಗೆ ಕಲಿಸುವುದಂತ ಚರ್ಚೆ ಆಯಿತು, ಮೀಟಿಂಗ್ ಆಯಿತು. ಆವಾಗ ನಾವು ಎಲ್ಲ ರಾಜ್ಯದ 36,000 ದೇವಸ್ಥಾನದ ದೇವಸ್ಥಾನ ಎಂಡೋಮೆಂಟಲ್ಲಿ ಉಂಟು, ಎ ಗ್ರೇಡ್ ಇರ್ಬೋದು, ಬಿ ಗ್ರೇಡ್ ಇರ್ಬೋದು, ಸಿ ಗ್ರೇಡ್ ಇರ್ಬೋದು, ಈ ದೇವಸ್ಥಾನ ಆರ್ಥಿಕ ಅದರ ಸಬಲೀಕರಣ ಇದು ಅದರಲ್ಲಿ ವರ್ಗೀಕರಣ ಆಗ್ತದೆ. ಆವಾಗ ನಾವು ಅದನ್ನು ಆ್ಯಕ್ಟಲ್ಲಿ ಇಲ್ಲದನ್ನು ಎಲ್ಲ ಸ್ಟಾಪ್ ಮಾಡಬೇಕಂತ ಹೇಳಿ ಆವತ್ತಿನ ದಿವಸ ನಾವು ಅದನ್ನು ರಾಜ್ಯ ಮಟ್ಟದಲ್ಲಿ ಬಂದ್ ಮಾಡಿದೆವು. ಅದರಲ್ಲಿ ಕಟೀಲು ಇತ್ತು, ಎಲ್ಲೆಲ್ಲ ಬೇರೆ ಬೇರೆ ಇದರಲ್ಲಿ ಇತ್ತು. ಆ್ಯಕ್ಟನ್ನು ಬ್ರೇಕ್ ಮಾಡಿಕೊಟ್ಟಂಥ ವಿಚಾರ ರಮಣತ್ರಯವರು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದರು ಆ ಟೈಮಲ್ಲಿ, ಒಂದು ನೋಡಿ ಅಂತ. ಇದನ್ನೇ ಹರಿಕೃಷ್ಣ ಮಠದಲ್ಲಿ ಎತ್ತಿಕೊಂಡು ಅದನ್ನು ಆ ರೈ ಸಾಹೇಬರ ಮೇಲೆ ಹಾಕಿದರು. ಅದನ್ನು ತಮಗೆ ಗೊತ್ತಿದ್ದ ಆ ನಂತರ ಮಕ್ಕಳನ್ನು ಕರ್ಕೊಂಡು ಬಂದು ಏಕವಚನದಲ್ಲಿ ಬೇಯಿಸಿ ಆ ಸ್ಟೀಲ್ ಬಟ್ಟಲನ್ನು ಇದು ಮಾಡಿ ನಾವು ಉಗ್ರಗಾಮಿ ಆಗುದು ಹೇಗೆ? ಭಿಕ್ಷೆ ಬೇಡಿಸಿ ಅವರನ್ನು ಏಕವಚನ ಬೈಯುವ ಮೂಲಕ ನಿಂದನೆ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಏನು ಬುದ್ಧಿ ಉಂಟು, ಏನು ಅವ್ರಿಗೆ ಗೊತ್ತಾಗುತ್ತೆ? ಆ ಸರ್ಕಲಲ್ಲಿ ಅಷ್ಟೊಂದು ಆ ಮಕ್ಕಳನ್ನು ಉದ್ರೇಕ ಮಾಡಿ ಅವರು ಅವತ್ತು ಹೇಳಿದರು, ನೋಡಿ ಹಣ ಕೊಡಲಿಕ್ಕೆ ಪ್ರಯೋಜನ ಇಲ್ಲದ್ರೆ ಅನ್ನ ಕೊಡುವಂಥ ಕಾರ್ಯಕ್ರಮ ಇಡೀ ರಾಜ್ಯ ಮಟ್ಟದ ಎಲ್ಲ ಕಡೆಗೆ ಅನ್ನ ಕೊಡ್ತಿದ್ರು, ಅದನ್ನು ಅದ್ರ ಮೂಲಕ ಬಿಸಿಯೂಟ ಮೂಲಕ ಕಾರ್ಯಕ್ರಮ ಮಾಡಬಹುದು, ಕೊಡ್ಬೋದು. ದೇವಸ್ಥಾನದ ಹುಂಡಿ ಹಣ ಕೊಡುವಂಥ ವಿಚಾರ ಎಲ್ಲಿ ಆ್ಯಕ್ಟಲ್ಲಿಲ್ಲ. ಆ ಧಾರ್ಮಿಕ ಪರಿಷತ್ ಇರುವಾಗ ನಾವು ಮಾಡಿಸಿದ್ದೇವೆ, ಅದನ್ನು ರಮಣದ್ರಯರ ಹೆಗಲ ಮೇಲೆ ಹಾಕಿ ಸುಮ್ಮನೆ ಅಪಪ್ರಚಾರ ಮಾಡಿ ನೋಡಿ. ಎಲ್ಲ ಅಪಪ್ರಚಾರ ಎಷ್ಟು ಅಪಪ್ರಚಾರ ಮಾಡ್ತಾರಂದ್ರೆ ಅಪಪ್ರಚಾರದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಎಷ್ಟೇ ಹೇಳೋದು, ಈಗ ಸತ್ಯಾಂಶ ಪತ್ರಿಕಾ ಮಾಧ್ಯಮದವರು ನೀವೆಲ್ಲರಿಗೆ ಗೊತ್ತುಂಟು, ಯಾವ ವ್ಯಕ್ತಿ ಹೇಗೆ ಅಂತ ನಿಮಗೆ ತಮ್ಮ ಇದಕ್ಕೆ ಎಲ್ಲ ಗೊತ್ತುಂಟು. ಮುಂಚೆ ಯಾವುದ್ರೆ ಪಕ್ಷದಲ್ಲಿದ್ದರು, ಈಗ ಯಾವುದ್ರಲ್ಲೇ ಯಾರು ಜನರನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ ಈ ಥರ ಮಾಡ್ತಾರಂತ ತಾವು ಎಲ್ಲ ಅದನ್ನು ನೋಡಬೇಕು. ನಾವು ಇಷ್ಟೇ ಹೇಳೋದು, ಚುನಾವಣೆ ಸೋಲಿಸೋದು ಅಲ್ಲಿನ ಮತದಾರರು. ನಾವು ಒಳ್ಳೆ ಕೆಲಸ ಮಾಡಿದರೆ ಜನರು ಗುರುತಿಸ್ತಾರೆ. ಹಿಂದುತ್ವದ ವಿಚಾರದಲ್ಲಿ ನೋಡಿರ್ಬೋದು, ತಮಗೆ ಗೊತ್ತಿಲ್ಲ ಎಲ್ಲ ಗೊತ್ತುಂಟು, ಅವರನ್ನು ಹಿಂದೂ ವಿರೋಧಿ ಅಂತ ಹೇಳೋದು
ದೇವಸ್ಥಾನಕ್ಕೆ ದೈವಸ್ಥಾನಕ್ಕೆ ಹೈಯೆಸ್ಟ್ ತುಂಬ ಅತ್ಯಧಿಕ ಹಣ ಬಿಡುಗಡೆ ಮಾಡಿದ್ರೆ ಅದು ರಮಣಾಂತ್ರಯ್ಯ. ನಮಗೆ ನಿಮಗೆ ದಾಖಲೆ ಸಮೇತ ನಾವು ತೋರಿಸ್ತೇವೆ. ಈಗ ನಾನೇ ಧಾರ್ಮಿಕ ವರ್ಷ ತಿರುವಾಗ ಸಾಮಾನ್ಯ ಸಂಗ್ರಹ ನಿಧಿಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ 1,80,00,000 ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ 20 ಕೋಟಿಯ ಮೇಲೆ ನಾವು ಹಣ ಬಿಡುಗಡೆ ಮಾಡ್ತಿದ್ದೇವೆ ಎಲ್ಲ ದೇವಸ್ಥಾನದ ಯೋಜನೆ. ಇವತ್ತು ಎಲ್ಲಿ ಉಂಟು ನೀವು ಒಂದು ಲೆಕ್ಕಾಚೋರಿಸಿ ಒಂದು ಯಾವುದಾದ್ರೂ ದೇವಸ್ಥಾನಕ್ಕೆ ಹಣ ಬಿಡುಗಡೆ ಆಗಿದ್ರೆ ಸಾಮಾನ್ಯ ಸಂಗ್ರಹ ನಿಧಿಯಿಂದ, ಮುಜರಾಯಿ ಇಲಾಖೆಯಿಂದ ಹೇಳುದಲ್ಲ, ಸಾಮಾನ್ಯ ಸಂಗ್ರಹ ನಿಧಿಯಿಂದ. ನಾನು ಇಷ್ಟೇ ಹೇಳುದು ಯಾಕೆಂದ್ರೆ ಅಪಪ್ರಮಾಣ ಮಾಡ್ಬೋದು. ಇವತ್ತು ರಮಣಾಂತ್ರಯ್ಯ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಒಂದೊಂದು ದಿವಸ ನೀವು ನೋಡಿ ಪತ್ರಿಕೆಯಲ್ಲಿ ನಿಮಗೆ ಗೊತ್ತು, ನೀವು ಎಲ್ಲ ಅದಕ್ಕೆ ಸಾಕ್ಷಿ. ಇವತ್ತು ಕೆಸರಡೊಂಜಿ ದಿನ ಬೇಕಿದ್ರೆ ಅದು ಸಾರ್ವಜನಿಕ ಗಣೇಶ ಉತ್ಸವ, ಅದು ಕಂಬಳ ಇದು ನಮ್ಮ ಗ್ರಾಮೀಣ ಕ್ರೀಡೆ ಕಂಬಳ ಮೂಲಕ ಎಲ್ಲ ಕಾರ್ಯಕ್ರಮ ನಿರಂತರವಾಗಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ದಾವಣಗೆರೆ ಮೂಲ ಕಾರ್ಯಕ್ರಮ ಇತ್ತು, ಎಷ್ಟು 20-10 ಕಿಲೋಮೀಟರ್ ನಡೆದು ಹೋಗುವಂಥ ಕಾರ್ಯಕ್ರಮ ಇತ್ತು. ಮೇಕೆದಾಟು ಇರಲಿ, ನಮ್ಮ ಸ್ವಾತಂತ್ರ್ಯ ದಿವಸ ನಡೆಯುವಂಥ ಬೆಂಗಳೂರಲ್ಲಿ ಆದ ಕಾರ್ಯಕ್ರಮ, ಇಲ್ಲಿ ಆಗಲಿ ಎಷ್ಟು ಇಲ್ಲಿ ನಮ್ಮ ಮಾಣಿಯ ಒಂದು ಕಾರ್ಯಕ್ರಮ ಇತ್ತು. ವ್ಯಕ್ತಿಯ ಬಗ್ಗೆ ಮನುಷ್ಯ ಇವತ್ತಿದ್ದನ್ನು ನಾಳೆ ಎಲ್ಲಿ ಹೇಳ್ತಾನಂತ ಯಾರಿಗೆ ಗೊತ್ತಿಲ್ಲ. ಮತ್ತೆ ಯಾಕೆ ನಮಗೆ ಮತ್ತೊಬ್ಬರ ಬಗ್ಗೆ ಆರೋಗ್ಯದ ಬಗ್ಗೆ ನಾನು ಸರಿಯಾಗಿ ಜೀವದಲ್ಲಿದ್ದವರು ಇವತ್ತಿದ್ದ ಮರುದಿವಸ ಇರುವುದಿಲ್ಲ, ಅದೆಲ್ಲ ಒಳ್ಳೆಯ ವಿಚಾರ ಅಲ್ಲ. ನಾವು ಕೆಲಸದಲ್ಲಿ ಮಾಡಿದರೆ ಜನ ಗುರುತಿಸ್ತಾರೆ. ಖಂಡಿತವಾಗಿಯೂ ರಮಣಾಂತ್ರಯ್ಯ ಅವರು ಕೆಲಸ ಮಾಡಿದರೆ ನಾವು ಇವತ್ತು ಈಗ ಪತ್ರಿಕೆಯಲ್ಲಿ ಹೇಳ್ತೇವೆ, ನಾಳೆದು ಇಲೆಕ್ಷನ್ ಆಗಲಿ ರಮಣಾಂತ್ರಯ್ಯವರು ಹೇಗೆ ಬರ್ತಾರಂತ ತಾವು ಊಹಿಸ್ಲಿಕ್ಕಿಲ್ಲ. ಯಾಕೆಂದರೆ ಈಗ ಗುಪ್ತಚರ ವರದಿ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಅತ್ಯಧಿಕ ಇದರಲ್ಲಿ ಇರುವುದಿದ್ದರೆ ರಮಣಾಂತ್ರಯ್ಯವರು ಫಸ್ಟಲ್ಲಿದ್ದಾರೆ, ಯು ಟಿ ಖಾದರ್ ಸಾಹೇಬರು ಇದ್ದಾರೆ, ಎಲ್ಲ ಇದ್ದಾರೆ. ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಮತ್ತೆ